ಮುಖ್ಯಮಂತ್ರಿಗಳು ಮೀಡಿಯಾ ವಿರುದ್ಧವಾಗಿ ಮುನಿಸ್ಕೊಳ್ಳೋದು, ಮೀಡಿಯಾ ಮೇಲೆ ದೂರು ಕೊಡೋದು ಇದೇನು ದೊಡ್ಡ ವಿಷಯ ಆಗಿರಲಿಲ್ಲ, ಅದು ಒಂದು ರೀತಿಯಲ್ಲಿ ಮಾಮೂಲಿ ಅಂತ ಆಗಿಬಿಟ್ಟಿತ್ತು. ಆದರೆ ಇದೀಗ ಈ ಒಂದು ಸಾಲಿಗೆ ಮುಖ್ಯಮಂತ್ರಿಗಳ ಪತ್ನಿ ಕೂಡ ಸೇರ್ಕೊಳ್ತಾ ಇದ್ದಾರೆ. ಮಾಧ್ಯಮಗಳ ಮೇಲೆ ನಿತ್ಯ ಕುಮಾರಸ್ವಾಮಿ ಅವ್ರಿಗೂ ಕೂಡ ಕೋಪ ಬಂದುಬಿಟ್ಟಿದೆ. ಮಂಡ್ಯ ಚುನಾವಣೆಯ ಸೋಲನ್ನು ಇನ್ನೂ ಅರಗಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಅವರು ಕುಟುಂಬ ಸಿಟ್ಟು ಹಾಗೇ ಇದೆ ಅವರಿಗೆ. ಅಂದರೆ ಮೀಡಿಯಾಗಳಿಂದನೇ ಸೋಲಾಯಿತು ಅಂತ ಕೂಡ ಕೆಲವು ಕಡೆ ಕೆಲ ನಾಯಕರು ಮಾತನಾಡ್ತಾ ಇದ್ರಂತೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಅಷ್ಟೇ, ಮೊದಲ ಬಾರಿಗೆ ನಿತ್ಯ ಕುಮಾರಸ್ವಾಮಿ ಅವರು ತುಂಬ ದಿನಗಳ ನಂತರ ಸ್ವಕ್ಷೇತ್ರ ಇಲ್ಲಿಗೆ ರಾಮನಗರಕ್ಕೆ ಬಂದಿದ್ದರು. ರಾಮನಗರದ ಶಾಸಕರ ಕಚೇರಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಜನಸ್ಪಂದನ ಸಭೆ ಇತ್ತು, ಇವತ್ತು ನಿಗದಿಯಾಗಿತ್ತು. ಇದೇ ವೇಳೆ ಮೀಡಿಯಾದವರು ಸಿಗ್ತಾರಲ್ಲಿ, ಎದುರುಗಡೆ ಸಿಕ್ಕ ತಕ್ಷಣವೇ ಮೀಡಿಯಾಗಳ ವಿರುದ್ಧವಾಗಿ ಹರಿಹಾಯಲಿಕ್ಕೆ ಶುರು ಮಾಡ್ತಾರೆ. ಅನಿತಾ ಕುಮಾರಸ್ವಾಮಿ ಅವರು ತಲೆಹರಟೆ ಪ್ರಶ್ನೆಗಳನ್ನು ಕೇಳಬೇಡ್ರಿ, ಏನ್ರಿಯ ಪ್ರಶ್ನೆಗಳು ನಿಮ್ಮದು ತಲೆಹರಟೆ ಪ್ರಶ್ನೆಗಳು ಅಂತ ಹೇಳಿ ಗರಂ ಆಗಿಯೇ ಅನಿತಾ ಕುಮಾರಸ್ವಾಮಿ ಅವರು ಆನ್ಸರ್ ಮಾಡಿದ್ದಾರೆ. ಅದಕ್ಕೆ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಹಾಳಾಗಿಬಿಟ್ಟಿವೆ, ಇನ್ನೊಂದು ಸೀಟನ್ನು ಕೂಡ ತೋರಿಸ್ಕೊಂಡಿದ್ದಾರೆ. ನಿಮ್ಮ ಬಳಿ ಮಾತಾಡೋ ಅವಶ್ಯಕತೆ ನನಗೇನಿದೆ, ನಮಗೇನಿದೆ ಅನ್ನೋ ಒಂದು ಧಾಟಿಯಲ್ಲಿ ಕೂಡ ಮಾತನಾಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಸಿಟ್ಟಿದೆ ನಮಗೆ ಅಂತ ಕೂಡ ಅನಿತಾ ಕುಮಾರಸ್ವಾಮಿ ಅವರು ನೇರವಾಗಿ ಸಿಟ್ಟಿನ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಒಂದೇ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದುಬಿಟ್ಟು ಕೆಲಸ ಮಾಡಿ ಗೊತ್ತಾಗುತ್ತೆ ನಿಮಗೆ, ಎಲ್ಲ ಮಾತಾಡ್ತಿರಲ್ಲ ತಲೆಹರಟೆ ಪ್ರಶ್ನೆಗಳೆಲ್ಲ ಕೇಳಬೇಡಿ ಅನ್ನೋ ಒಂದು ಸಿಟ್ಟಿನಲ್ಲಿಯೂ ಕೂಡ ಅನಿತಾ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಎಲೆಕ್ಷನ್ ಕಷ್ಟ ಎಷ್ಟಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಅವಾಗ ಅಂದರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತ್ಕೋಬೇಕೀಗ, ನಿಂತ್ಕೊಂಡು ಇದ್ದರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಎಲೆಕ್ಷನ್ ಗೆಲ್ಲೋದು ಅಂತೇಳಿ. ಚುನಾವಣಾ ಗೆಲುವಿಗೂ ಮಾಧ್ಯಮದವರು ಅದನ್ನು ವರದಿ ಮಾಡೋದಕ್ಕೂ, ಮಾಧ್ಯಮದವರ ಕೆಲಸಕ್ಕೂ, ರಾಜಕಾರಣಿಗಳ ಕೆಲಸಕ್ಕೂ ಏನು ವ್ಯತ್ಯಾಸ, ಯಾವ ರೀತಿ ಹೋಲಿಕೆ ಮಾಡಿಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರಪ್ಪ, ಮಾಧ್ಯಮದವ್ರಿಗೆ ಅವ್ರಿಗೊಂದು ಡ್ಯೂಟಿ ಒಂದು ಆಯ್ಕೆ ಮಾಡ್ಕೊಂಡಿರ್ತಾರೆ, ಅದನ್ನು ಅವರು ಮಾಡ್ತಿರ್ತಾರೆ. ಇವರು ಎಲೆಕ್ಷನ್ನು ಅಥವಾ ರಾಜಕಾರಣವನ್ನು ಆಯ್ಕೆ ಮಾಡ್ಕೊಂಡಿದ್ದರೆ ಅವರು ಆ ಕೆಲಸ ಮಾಡ್ತಿರ್ತಾರೆ. ನೀವು ಈ ಕೆಲಸ ಮಾಡಿ ಬನ್ನಿ ನೋಡೋಣ ಅಂದರೆ ಬೇರೆಯವರು ಸವಾಲು ಹಾಕಬಹುದು, ನಮ್ಮ ಕೆಲಸ ನೀವು ಮಾಡ್ತೀರಾ ಅಂತ ಕೂಡ ಕೇಳಬಹುದಾಗುತ್ತೆ. ವಿ ಡೋಂಟ್ ನೋ. ಆದರೆ ಸಿಟ್ಟು ಮಾಡಿಕೊಂಡು ಮಾತನಾಡಿಬಿಟ್ಟಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು. ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ನೀವು ಹಾಳಾಗಿದ್ದೀರಾ, ನೀವು ಅಣ್ಣ ಅವ್ರಿಗೂ ಬಹಳ ಬೇಸರ ಇದೆ ನಿಮ್ಗಳ ಬಗ್ಗೆ. ಎಲ್ಲಾದ್ರಲ್ಲೂ ತಪ್ಪು ಕಂಡಿಡಿಯಕ್ ಹೋಗ್ಬೇಡಿ ನೀವು ಮೀಡಿಯಾದವರು, ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್, ಎಲ್ಲ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದುಬಿಟ್ಟು ಸ್ವಲ್ಪ ಒಂಚೂರು ಕೆಲಸ ಮಾಡಿ, ನಿಮಗೂ ಕಷ್ಟ ಏನು ಅನ್ನೋದು ಅರಿವಾಗತ್ತಾಗ. ನಿಮ್ಗೇನಾಗುತ್ತೆ ಹೊರಗಡೆ ಕುತ್ಕೊಂಡು ನೀವು ಟೀಕೆ ಮಾಡೋದು ಭಾಳ ಸುಲಭ, ಆದರೆ ಅಲ್ಲಿ ಹೋಗಿ ಗ್ರೌಂಡ್ಗಿಳಿದು ನಾವು ಕೆಲಸ ಮಾಡ್ತೀವಲ್ಲ, ಆ ಕಷ್ಟ ನಮಗೂ ಗೊತ್ತಿರುತ್ತೆ. ನೀವು ಅಲ್ಲ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾರು ನಿಮ್ಮ ಕಡೆಯಿಂದ ನಿಲ್ಲಿಸಿ ಒಂದು ಗ್ರಾಮ ಪಂಚಾಯತ್.